ಇವತ್ತು ತುಂಬಾನೇ ವಿಶೇಷವಾಗಿರುತ್ತೆ. ಏನಪ್ಪಾ ಅಂದ್ರೆ ಡ್ರೋನ್ ಪ್ರತಾಪ್ ಅವರ ಒಂದು ಡ್ರೋನ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದೆ. ಹೌದು, ಬಹಳಷ್ಟು ರೀತಿಯಲ್ಲಿ ಸರ್ಪ್ರೈಸ್ ಕೂಡ ಆಗ್ತಾರೆ ನಮ್ಮ ಡ್ರೋನ್ ಪ್ರತಾಪ್. ಹೌದು, ಒಂದು ಡ್ರೋನ್ ಪ್ರತಾಪ್ ಅವರ ಒಂದು ಡ್ರೋನ್, ಅವರದ್ದೇ ಆದಂತ ಒಂದು ಡ್ರೋನ್ ಅನ್ನ ತಂದು ಅಳವಡಿಸ್ತಾರೆ. ಆಗ ತುಕಾಲಿ ಅವರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ, ನಿಂದನ ಇದೊಂದು ಕಂಪನಿ ಅಂತ. ಎಸ್ ಹೌದು ಅಂತಾರೆ, ಡ್ರೋನ್ ಆರ್ಕ್ ಸ್ಪೇಸ್ ಅಂತ ಒಂದು ಕಂಪನಿ ಡ್ರೋನ್ ಪ್ರತಾಪ್ ಅವರದ್ದು. ಸೊ ಡ್ರೋನ್ ಇದು ತಂದು ಮ್ಯಾನುಫ್ಯಾಕ್ಚರ್ ಮಾಡೋದಲ್ವಾ, ಅದ್ರ ಬಗ್ಗೆ ಅವ್ರ ಕ್ಲಾರಿಟಿ ಏನು ಕೊಟ್ಟಿಲ್ಲ. ಒಟ್ಟಿನಲ್ಲಿ ಅದೇನೇ ಇರಲಿ, ಪ್ರತಾಪ್ ಅವರ ಒಂದು ಡ್ರೋನ್ ಬಂದಿದೆಯಲ್ಲ ಅದೇ ಒಂದು ಖುಷಿಯ ವಿಚಾರ. ತುಂಬಾನೇ ಎಂಜಾಯ್ ಮಾಡ್ಬೋದು, ಎಮೋಷನ್ ಆಗಿರುವಂತಹ ಸಂಚಿಕೆ. ನಿನ್ನೆ ಅಂತೂ ಇನ್ನ ಎಮೋಷನ್ ಆಗಿತ್ತು. ಏನಕ್ಕೆ ಅಂದ್ರೆ ಒಂದು ಪ್ರ್ಯಾಂಕ್ ಅನ್ನ ಮಾಡ್ತಾರೆ ಬಿಗ್ ಬಾಸ್, ಪ್ರತಾಪ್ ಯು ಆರ್ ಔಟ್, ಮುಖ್ಯ ದ್ವಾರದ ಮೂಲಕ ನೀವು ಆಚೆ ಬರಬೇಕು ಅಂತ. ನಂತರದಲ್ಲಿ ತಿಳಿಸ್ತಾರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ, 6 ಜನ ಕೂಡ ಫಿನಾಲ್ ಆಗಿ ಹೋಗ್ತಾ ಇದ್ದೀರಾ. ಇದು ಸುದೀಪ್ ಸರ್ ಕೊಟ್ಟಿರುವಂತಹ ಒಂದು ಗಿಫ್ಟ್ ಅಂತ ಹೇಳ್ತಾರೆ. ಆಗ ಎಲ್ಲರಿಗೂ ಕೂಡ ಖುಷಿಯಾಗಿ, ಹೌದು ಡ್ರೋನ್ ಪ್ರತಾಪ್ ಸೇವ್ ಆಗಿದ್ದಾರೆ, ನೆನ್ನೆ ಔಟ್ ಆಗಬೇಕಾಗಿತ್ತು ಅವ್ರು ಔಟ್ ಆಗಲಿಲ್ಲ. ಬಹಳಷ್ಟು ರೀತಿಯಲ್ಲಿ ಅವರು ಕೂಡ ಫಿನಾಲಿಗೆ ಹೋಗ್ತಿದ್ದಾರೆ. ಇವತ್ತು ಒಂದು ಡ್ರೋನ್ ಬಂದಿದೆ, ಬಹಳಷ್ಟು ಖುಷಿಯಾಗುವಂಥ ವಿಚಾರ. ನಿಮಗೂ ಕೂಡ ಖುಷಿ ಆಯ್ತಾನೆ ಎಂಬ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ. ಬಹಳಷ್ಟು ರೀತಿಯಲ್ಲಿ ಎಂಜಾಯ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಇವತ್ತು ಡ್ರೋನನ್ನು ಎಲ್ಲರಿಗೂ ಕೂಡ ತೋರಿಸ್ತಾರೆ, ಕರ್ನಾಟಕದ ಜನತೆಗೆ ತೋರಿಸ್ತಾರೆ, ಜೊತೆಗೆ ಅದ್ರ ಬಗ್ಗೆ ವಿವರಣೆಯನ್ನು ಕೂಡ ಕೊಡ್ತಾರೆ, ಎಕ್ಸ್ಪ್ಲನೇಷನ್ ಅನ್ನು ಕೂಡ ಕೊಡ್ತಾರೆ. ಹಾಗಾಗಿ ಯಾರಿಗೆಲ್ಲ ಡೌಟ್ ಇರುತ್ತೆ ಪ್ರತಾಪ್ ಅವರ ಒಂದು ಡ್ರೋನ್ ಅನ್ನು ನೋಡಬೇಕು ಅಂತ, ಬಹಳಷ್ಟು ಕುತೂಹಲ ಇರುತ್ತಲ್ಲ, ಅವರೆಲ್ಲರೂ ಕೂಡ ಇವತ್ತಿನ ಒಂದು ಎಪಿಸೋಡ್ ಸಂಚಿಕೆಯನ್ನು ನೋಡಿದ್ರೆ ಬಹಳಷ್ಟು ರೀತಿಯಲ್ಲಿ ಅರ್ಥವಾಗುತ್ತೆ ಯಾವ ರೀತಿಯ ಒಂದು ಡ್ರೋನ್, ಏನದು, ಏನ್ ವಿವರ, ಏನ್ ಕತೆ ಅಂತ ಪ್ರತಾಪ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ.